ಇನ್ನು ರಾಜ್ಯ ಸರ್ಕಾರದ ಜಾಹೀರಾತಿಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರಿದ್ದಾರೆ. ದುಷ್ಟಶಕ್ತಿಯನ್ನ ಸಂಹರಿಸಿ ಚಾಮುಂಡಿ ಬೆಟ್ಟದಲ್ಲಿ ಕುಳಿತಿದ್ದಾಳೆ. ದುಷ್ಟಶಕ್ತಿ ಸಂಹಾರಕ್ಕಾಗಿಯೇ ನಾವು ಕಾಯ್ತಾ ಇದ್ದೇವೆ. ದುಷ್ಟಶಕ್ತಿ ಯಾರು ಎಂಬುದನ್ನ ಸರ್ಕಾರ ತೀರ್ಮಾನಿಸಲ್ಲ, ದುಷ್ಟಶಕ್ತಿ ಯಾರು ಎಂಬುದನ್ನ ಜನ ತೀರ್ಮಾನಿಸ್ತಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ. ತಪ್ಪು ಮಾಡಿದ್ದಕ್ಕೆ ಸಿಎಂ ಪತ್ನಿ 14 ಸೈಟ್ ಅನ್ನು ವಾಪಸ್ ಮಾಡಿದ್ರು. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ದುಷ್ಟಶಕ್ತಿಗಳು ಯಾರು ಅನ್ನುವಂಥದ್ದನ್ನ ಸರ್ಕಾರ ತೀರ್ಮಾನ ಮಾಡೋದು ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ಯಾರೋ ಸರ್ಕಾರದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ಯಾರೋ ಸರ್ಕಾರದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ, ಯಾರೋ ಕೇವಲ ಭ್ರಷ್ಟಾಚಾರವನ್ನೇ ಉದ್ಯಮ ಮಾಡ್ಕೊಂಡಿದ್ದಾರೆ. ಟ್ರಾನ್ಸ್ಫರಿಗೂ ದುಡ್ಡು, ಕೆಲಸ ಕೊಡಿಸೋದಕ್ಕೂ ದುಡ್ಡು, ಎಲ್ಲದರಲ್ಲೂ ಪರ್ಸೆಂಟೇಜ್ ತಗೊಳ್ತಾರೆ. ಅವ್ರು ಯಾವ ದುಷ್ಟರ ಬಗ್ಗೆ ಮಾತಾಡ್ತಾರೆ ಅಂತ ಅವರಿಗೆ ಅವರೇ ಪ್ರಶ್ನೆಯನ್ನು ಹಾಕೋಬೇಕಾಗಿದೆ. ಇವತ್ತು ಸರ್ಕಾರದ ಹಣವನ್ನು ಇಂಥ ಜಾಹೀರಾತಿಗಾಗಿ ಖರ್ಚು ಮಾಡಿ ಅವರ ಮುಖಕ್ಕೆ ಅವರೇ ಮಸಿ ಬಳಿಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಮೂಡಾ ಹಗರಣದಲ್ಲಿ 14 ಸೈಟನ್ನು ಸ್ವತಃ ಮುಖ್ಯಮಂತ್ರಿ ಹೆಂಡತಿಯವರು ವಾಪಸ್ ಮಾಡಿದರು. ಯಾಕೆ ಮಾಡಿದರು? ನೀವು ತಪ್ಪು ಮಾಡಿದ್ರಿ, ಅದಕ್ಕೆ ವಾಪಸ್ ಮಾಡಿದ್ದೀರಿ. ಇವತ್ತು ED ವರದಿ ಕೊಟ್ಟಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೋಲ್ಮಾಲ್ ಆಗಿದೆ. ಸರ್ಕಾರದ ಹಣ, ಪರಿಶಿಷ್ಟ ಜಾತಿಯ ವರ್ಗದವರಿಗೆ ಖರ್ಚಾಗಬೇಕಾದಂಥ ಹಣವನ್ನು ಆಂಧ್ರಪ್ರದೇಶದ ಚುನಾವಣೆಗೆ, ಬಳ್ಳಾರಿಯ ಚುನಾವಣೆಗೆ ಉಪಯೋಗ ಮಾಡಿದ್ದೀರಿ ಅನ್ನುವಂಥ ವರದಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಯಾರು ಸರ್ಕಾರವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂಥವರಿಗೆ ಸರ್ಕಾರದಲ್ಲಿ ಇರೋಕ್ಕೆ ಅಧಿಕಾರ ಇಲ್ಲ. ನೀವು ಏನು ಬೇಕಾದ್ರೂ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ನೀವು ಏನು ಬೇಕಾದರೂ ಭಾಷಣ ಮಾಡ್ಬೋದು, ಯಾಕಂದರೆ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ. ಆದರೆ ಜನ ಇವತ್ತು ಗಮನಿಸ್ತಾ ಇದ್ದಾರೆ, ಯಾರೋ ದುಷ್ಟರು ಯಾರೋ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಮೈಸೂರು ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ದೋಸ್ತಿ ಪಡೆ ಮತ್ತು ಸರ್ಕಾರದ ನಡುವೆ ಸಮರ ನಡೀತಲೇ ಬರ್ತಾ ಇದೆ, ಆದರೆ ಈಗ ಜಾಹೀರಾತು ವಿಚಾರಕ್ಕೆ ಬಹಳ ದೊಡ್ಡ ಸಮರ ಆಗ್ತಾರಂತೆ ಕಂಡು ಬರ್ತಾ ಇದೆ. ಈ ಒಂದು ಜಾಹೀರಾತು ದುಷ್ಟಶಕ್ತಿ ಎದುರು ಸತ್ಯದ ಜಯ ಎನ್ನುವಂತಹ ಸರ್ಕಾರದ ಜಾಹೀರಾತು ಯಾವ ರೀತಿಯಾದಂತಹ ಆಕ್ರೋಶಕ್ಕೆ ಕಾರಣ ಆಗಿದೆ? ಪ್ರತಿಮಾ, ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದರೆ, ಈಗೇನು ಜಾಹೀರಾತನ್ನು ಕೊಡಲಾಗಿದೆ, ಇತ್ತೀಚೆಗೆ ನಡೆದಿರತಕ್ಕಂಥ ಬೆಳವಣಿಗೆಗಳನ್ನು ಆಧರಿಸಿ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನು ಮುಗಿಬಿದ್ದಿದ್ದಾರೆ ಅದರ ಒಂದು ಅದನ್ನು ಆಂಟಿಸಿಪೇಟ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅಂದರೆ ರಾಜ್ಯ ಸರ್ಕಾರ ಈ ರೀತಿಯಾದ ಒಂದು ಜಾಹೀರಾತನ್ನು ಕೊಟ್ಟಿದೆ ಅನ್ನೋದು ಸದ್ಯಕ್ಕೆ ವಿಪಕ್ಷಗಳು ಮಾತಾಡ್ತಾ ಇರ್ತಕ್ಕಂಥ ಮಾತು. ಏನಂತಂದರೆ, ವಾಮ ಮಾರ್ಗದಲ್ಲಿ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ವಾಮ ಮಾರ್ಗ ಅನ್ನುವಂಥ ವಿಚಾರವನ್ನು BJPಯ ವಿಚಾರಕ್ಕೆ ಬಂದಾಗ ಬಳಸ್ತಾನೆ ಇರ್ತಾರೆ. ಚುನಾವಣೆ ಆಗ್ಬೋದು, ಜೊತೆಗೆ ಯಾರನ್ನಾದರೂ BJPಯ ನಾಯಕರನ್ನು ವಿರೋಧಿಸಿ ಹೇಳಿಕೆಗಳನ್ನು ಕೊಡುವಂಥದ್ದಾಗ್ಬೋದು. ಯಾವಾಗಲೂ ಕೂಡ BJP ಸ್ವಂತ ಬಲದಲ್ಲಿಲ್ಲ, ಈ ರೀತಿಯಾದ ವಿಚಾರಗಳನ್ನೇ ಹೇಳ್ತಿದ್ರು. ಈಗ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗಳ ಮಧ್ಯದಲ್ಲೂ ಕೂಡ ಈಗ ಏನೋ ಒಂದು ಜಾಹೀರಾತನ್ನು ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ, ಅದು ವಿಪಕ್ಷಗಳನ್ನು ಕೇಳಿಸುವಂತನೇ ಕೂಡ ಮಾಡಿದೆ. ಜೊತೆಗೆ ಇತ್ತೀಚೆಗೆ ಸಿದ್ದರಾಮಯ್ಯನವರ ಸುತ್ತ ಬಂದಂಥ ಹಗರಣಗಳೇನಿದ್ವು, ರಾಜ್ಯ ಸರ್ಕಾರದಲ್ಲಿದ್ದಂಥ ಹಗರಣಗಳೇನಿದ್ವು, ಆ ಹಗರಣಗಳೇ ವಿಪಕ್ಷಗಳು ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಹೀರಾತಿನ ವಿರುದ್ಧವಾಗಿ ಮಾತಾಡಲಿಕ್ಕೆ ಕೂಡ ಅಸ್ತ್ರಗಳಾಗಿ ಸಿಕ್ಕಿರ್ತಕ್ಕಂಥದ್ದು. ವಾಮ ಮಾರ್ಗ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಇಬ್ಬರು ಕೂಡ ವಿಭಿನ್ನವಾಗಿ ದಾಳಿಯನ್ನು ಮಾಡಿದ್ದಾರೆ, ಆದರೆ ಒಂದೇ ವಿಚಾರವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಲಾಗಿದೆ, ಮತ್ತು ರಾಜ್ಯ ಸರ್ಕಾರದ ನಡೆಯನ್ನು ಟಾರ್ಗೆಟ್ ಮಾಡಲಾಗಿದೆ. ಇತ್ತೀಚೆಗೆ ಆದಂಥ ವಾಲ್ಮೀಕಿ ಹಗರಣ ಏನಿತ್ತು, ಹಗರಣದ ದುಡ್ಡನ್ನು ಕೂಡ ಒಂದು ವರ್ಗಕ್ಕೆ ಇಟ್ಟಿದ್ದಂಥ ಹಣವನ್ನು ಮತ್ತೊಂದು ವರ್ಗಕ್ಕೆ ಬಳಸುವಂಥ ಕೆಲಸ ಮಾಡಿದರು. ಇದು ಕೂಡ ವಾಮ ಮಾರ್ಗ ಆಗಿರ್ತಕ್ಕಂಥದ್ದು. ಜೊತೆಗೆ ಅನ್ಯ ಮಾರ್ಗದಲ್ಲಿ ಅಂದ್ರೆ ಲೀಗಲ್ ಆಗಿಲ್ಲದೆ ಇಲ್ಲೀಗಲ್ ಆಗಿ ಸೈಟ್ ಅನ್ನು ಪಡ್ಕೊಂಡದ್ದು ಕೂಡ ವಾಮ ಮಾರ್ಗ ಆಗಿದೆ. ವಾಮ ಮಾರ್ಗ ಕೇವಲ ಅವರು ಜಾಹೀರಾತಿಗೆ ಜನ ಮೆಚ್ಚೋದಿಲ್ಲ, ಇದನ್ನ ಜನ ನೋಡ್ತಿರ್ತಾರೆ. ಅವರು ಮಾಡಿರ್ತಕ್ಕಂಥ ಜಾಹೀರಾತು ಏನಿದೆ, ಈಗ ನಡೀತಿರ್ತಕ್ಕಂಥ ಹಗರಣಗಳೇನಿವೆ, ಹಗರಣಗಳಿಂದನೇ ಕೂಡ ಜನ ತೀರ್ಮಾನ ಮಾಡ್ಕೊಳ್ತಾರೆ ಯಾರು ದುಷ್ಟರು ಅನ್ನೋದನ್ನ ಮೂಲಕವಾಗಿ ಸಮರವನ್ನ ಮಿತ್ರ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ನಡೆಸ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಧು, ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.